ಹಿಂದಿನ ಸರ್ಕಾರದಲ್ಲೇ ಆಗಿತ್ತು ಆದರೆ ಇವರು ಮಂತ್ರಿ ಆದಮೇಲೆ ಫೈಲ್ 12 ದು ಅವರಿಗೆ ಸಿಗ್ನೇಚರ್ ಇಟ್ಟಾಗ ಗೌರಿಬಿದನೂರು ಫೈಲ್ ತೆಗೆದಿಟ್ರು 11 ಬೇರೆ ಆಸ್ಪತ್ರೆದೆಲ್ಲ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ ಎಫ್ಡಿಎಲ್ ಕ್ಲಿಯರೆನ್ಸ್ ಆಗಿದೆ ಸೆಂಟ್ರಲ್ ಗವರ್ನಮೆಂಟ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅವರು ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಬೇಕು ಅಂತ ಹೇಳಿ ಡ್ರಾಪ್ ಮಾಡಿದ್ರು ನಾನು ಆಮೇಲೆ ಕೇಳಿದೆ ಏನಾದರೂ ಆಗಲಿ ಡೆವಲಪ್ಮೆಂಟ್ ಅಲ್ಲಿ ಯಾಕೆ ಅಂತ ನಾನು ಫಸ್ಟ್ ಟೈಮ್ ಫೋನ್ ಅಲ್ಲಿ ಮಾತಾಡಿದೆ ಲೇದಣ್ಣ ಸೂಸ್ತಾನಣ್ಣ ಸೂಸಿಂದಿಲ್ಲ ಸೇರಿಸಿಂದಿಲ್ಲ ಆಮೇಲೆ ಅದಾದ್ಮೇಲೆ ಪತ್ರ ಕಳಿಸ್ದೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು ವಿದ್ರಾಶ್ವತ್ ಕಾರ್ಯಕ್ರಮಕ್ಕೆ ಬಂದಿದ್ರು ಅಲ್ಲೂ ಕೂಡ ಸಾರ್ವಜನಿಕ ಸಭೆಯಲ್ಲಿ ಹೇಳಿದೆ ನೋಡಿ ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿಲ್ಲ ದಯಮಾಡಿ ಮಾಡಿಸಿ ಅಂತ ಹೇಳಿದೆ ಅದಕ್ಕೂ ಆ ಇಲ್ಲ ಒಪ್ಪಿಲ್ಲ ಮತ್ತೆ ಚೀಫ್ ಸೆಕ್ರೆಟರಿ ನೋಡಿದೆ ಅವ್ರಿಗೆ ಪತ್ರ ಬರೆದೆ ಚೀಫ್ ಸೆಕ್ರೆಟರಿ ಕಳೆದು ಹೋಯ್ತು ಲೆಟ್ರು ಅಲ್ಲೇ ಡಿಪಾರ್ಟ್ಮೆಂಟ್ಲೇ ಒಳ್ಳೆಯಿತ್ತು ಹೆಲ್ತ್ ಸೆಕ್ರೆಟರಿ ನೋಡಿದೆ ಅವರು ಏನು ಮಾಡೋಕ್ಕಾಗಲ್ಲ ಸರ್ ಮಂತ್ರಿನ ಮಾತಾಡಬೇಕು ಮಾತಾಡಿದ್ದೀನಿ ನಾನು ಮತ್ತೆ ಮೊನ್ನೆ ಮುಖ್ಯಮಂತ್ರಿ ಹತ್ರ ಹೋದೆ ಒಬ್ಬ ಮುಖ್ಯಮಂತ್ರಿಗಳು ತಕ್ಷಣ ಸೈನ್ ಮಾಡಿ ಕ್ಯಾಬಿನೆಟ್ಗೆ ಮಂಡಿಸಿ ಅಂತೇಳಿ ಬರೆದ್ರು ಬರೆದ್ರು ಫೈಲು ಮತ್ತೆ ಅವರಿಗೆ ಹೋಗ್ಬೇಕು ಈಗ ಫೈಲ್ ಅಲ್ಲಿ ಬಿದ್ದಿದೆ ಇವತ್ತಾಯಿತು ನಾಳೆ ಆಯಿತು 15 ದಿವಸ ಆಯಿತು ಫೈಲ್ ವಾಪಸ್ಸೇ ಬಂದಿಲ್ಲ ಇದು ಇವರು ಮೆಡಿಕಲ್ ಫೀಲ್ಡಲ್ಲಿ ಮಾಡ್ತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸ ಪಕ್ಷಪಾತ ಇರಬಾರ್ದಲ್ವ ಮಂತ್ರಿಗೆ ಎಲ್ಲ ಕೂಡ ರಾಜ್ಯದ ಎಲ್ಲವನ್ನು ಒಟ್ಟಿಗೆ ಒಂದೇ ಥರ ನೋಡ್ಬೇಕು ಯಾರೇ ಮಂತ್ರಿ ಆಗಲಿ ನಾನು ಕೂಡ ಒಂದು ವರ್ಷ ಕೆಲಸ ಮಾಡಿದ್ದೀನಿ 30 ಜಿಲ್ಲೆನೂ ತಿರುಗಿದ್ದೀನಿ ನಾನು ಜಯಚಂದ್ರ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿದ್ದಾರೆ ಮಂತ್ರಿಯನ್ನು ಅವರು ಎಲ್ಲರನ್ನ ಏಕದೃಷ್ಟಿಯಲ್ಲಿ ನೋಡಬೇಕು ಆದರೆ ನಮ್ದಲ್ವ ಗೋರೆಬಿದ್ದು ಆಯ್ತು ನೋಡೋಣ ಅದು ಎಲ್ಲಿವರೆಗೂ ಹೋಗುತ್ತೋ ನೋಡೋಣ ಆಮೇಲೆ ಈ ಕಣಿವೆಯಲ್ಲಿ ರಸ್ತೆ ಮಂಚನಹಳ್ಳಿಯಿಂದ ಇಲ್ಲಿಗೆ ರಸ್ತೆ ಈಗಲೂ ಹಾಗೇ ಇದೆ ನಾನು ಮಂತ್ರಿ ಆಗಿದ್ದಾಗ ಇವರು ಹೇಳಿದ್ರು ಹೇಳಿಕೆ ಕೊಟ್ಟಿದ್ರು ಮಂತ್ರಿ ಇದ್ದಾರೆ ಈ ರೋಡ್ ಮಾಡಿಸಿಲ್ಲ ಅಂತ ಅವರು MLA ಆಗಿದ್ದಾಗ ಅವನು ಕಾಂಟ್ರಾಕ್ಟರ್ ಹತ್ರ ಡಿಮ್ಯಾಂಡ್ ಮಾಡಿದ್ದಾರೆ ಏನು ಅರ್ಧಕ್ಕರ್ಧ ಮಾಡಿದ್ರೆ ಅವನು ಏನು ಮಾಡ್ತಾನೆ ಅವನು ಬಿಟ್ಟು ಹೊರಟೋದಾಗಿತ್ತು ಭಾಗ ಎಲ್ಲ ಖಾಲಿ ಇವ್ರ ಲಿಮಿಟ್ಸ್ ಎಲ್ಲ ಕೇಳ ಮತ್ತೆ ಇವ್ರು ಮಂತ್ರಿ ಆಗಿದಾರಲ್ಲ ಒಂದು ವರ್ಷ ಆಯ್ತಲ್ಲ ಯಾಕೆ ಮಾಡಿಸಿಲ್ಲ ರಸ್ತೆ ಮಂಚನಹಳ್ಳಿ ಇವರೆಲ್ಲ ಇದ್ದಾರೆ ಓಡಾಡ್ತಾರೆ ಅಲ್ಲಿ ಈ ತರ ತಾರತಮ್ಯ ಮಾಡೋದು ಎಲ್ರಿಗೂ ಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಇಷ್ಟೇ ಈಗ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳೋದು ಇಷ್ಟೇ ನಾವ್ ಹೇಳಿದ್ದೆಲ್ಲ ಸ್ವಲ್ಪ ಆಗ್ರಪ್ಪ ಪೇಪರ್ಲ್ಲಿ ಎಲ್ಲ ಕಟ್ ಮಾಡ್ಬಿಡ್ತೀರ ಸ್ವಲ್ಪ ಸ್ವಲ್ಪ ಎಲ್ಲ ತೋರಿಸೋದು ಅವ್ರು ದೊಡ್ಡದಾಗ ತೋರಿಸೋದು ನಮ್ದು ಇಲ್ಲೇ ಇಷ್ಟೇ ಇಷ್ಟು ನಾವ್ ಇದು ಹಾಕೋಬೇಕೇನು ಲೆನ್ಸ್ ಹಾಕೊಂಡು ನೋಡ್ಬೇಕು ದಯಮಾಡಿ ಹಾಕಿ ಮಾಡ್ಬೇಕು ನೋಡಿ ಮಾಧ್ಯಮ ನಾಲ್ಕನೇ ಆಧಾರ ಸ್ತಂಭ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಆಧಾರ ಸ್ತಂಭ ಮಾಧ್ಯಮಗಳು ಸರ್ಕಾರಗಳನ್ನು ಬದಲಾಯಿಸಿದ್ದಾವೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಿಕ್ಸನ್ ಪ್ರೆಸಿಡೆಂಟ್ ಆಗಿದ್ದಾಗ ನಿಕ್ಸನ್ ಗೇಟ್ ಅಂತೇಳಿ ಒಂದು ಪ್ರಕರಣ ಆಯಿತು ಮಾಧ್ಯಮಗಳು ಪ್ರಚಾರ ಮಾಡಿ ಅದನ್ನ ಒತ್ತುಕೊಟ್ಟಿದ್ರಿಂದ ನಿಕ್ಸನ್ನು ಅಧಿಕಾರದಿಂದ ಕೆಳಗಿಳಿದ್ರು ಅಷ್ಟು ಶಕ್ತಿ ಇದೆ ಮಾಧ್ಯಮಕ್ಕೆ ದಯಮಾಡಿ ಯಾರಿಗೋ ಅಡಿಯಾಗಿ ಯಾರಿಗೋ ಮಾತಿಗೆ ಬಗ್ಬೇಡಿ ನಾವು ಹೇಳಿದ್ರೆ ಸತ್ಯ ಅಂದ್ರೆ ಬರೀರಿ ಅವ್ರು ಹೇಳಿದ್ರು ಸತ್ಯ ಅಂದ್ರೆ ಬರೀರಿ ಆದರೆ ಏನೋ ಸುಮ್ಮನೆ ಡೆವಲಿಗೆ ಮಾತ್ರ ದಯಮಾಡಿ ವಸ್ತು ನಿಶ್ಚಿತವಾಗಿ ಬರೆದರೆ ಅದು ನಿಜವಾಗ್ಲೂ ಕೂಡ ಅದು ನಿಜವಾದಂಥ ಪತ್ರಿಕೋದ್ಯಮ ಅಂತ ನನ್ನ ಭಾವನೆ ಆದ್ದರಿಂದ ಆಧಾರ ಸ್ತಂಭ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಧಾರ ಸ್ತಂಭದ ದೇಹಗಳನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಮೋದಿಯವರು ಒನ್ ನೇಷನ್ ಒನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅಂದ್ರೆ ಒಂದು ದೇಶ ಒಂದು ಸಂವಿಧಾನ ಒಂದು ದೇಶ ಒಂದು ಕಾರ್ಡು ಮತ್ತೆ ಒಂದು ದೇಶ ಒಂದು GST ಟ್ಯಾಕ್ಸ್ ಅಂತ ಇರ್ಬೇಕಲ್ವಾ ಮತ್ತೆ ಪೆಟ್ರೋಲ್ ಪ್ರಾಡಕ್ಟ್ಸ್ ಯಾಕೆ ನೀವು GST ತರಲಿಲ್ಲ
ಅದಂದ್ರೆ ಆದಾಯ ಕಡಿಮೆ ಆಗುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಅದಕ್ಕೋಸ್ಕರ ಜಿಎಸ್ಟಿ ನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಹಾಕೋದನ್ನ ಪರಿಗಿಟ್ಟಿದ್ದಾರೆ ಅನೇಕ ರಾಜ್ಯಗಳು ಕೂಡ ಇವತ್ತು ಸಾರ್ವಜನಿಕರು ಕೂಡ ಇವತ್ತು ಜಿಎಸ್ಟಿ ವ್ಯಾಪ್ತಿಗೆ ತನ್ನಿ ಪೆಟ್ರೋಲ್ ಡೀಸೆಲ್ ಆಗ ಬೆಲೆ ಕಡಿಮೆ ಆಗುತ್ತದೆ ಪೆಟ್ರೋಲ್ ಡೀಸೆಲ್ ಏನಾದರೂ ಜಿಎಸ್ಟಿ ವ್ಯಾಪ್ತಿಗೆ ತಂದ್ರೆ 70 ರ ಮೇಲೆ ಡೀಸೆಲ್ ಪೆಟ್ರೋಲ್ ಹೋಗೋದಿಲ್ಲ ಆದರೆ ಇಷ್ಟ ಇಲ್ಲ ಅವರಿಗೆ ಮೋದಿ ಅವರಿಗೆ ಇಷ್ಟ ಇದ್ದರೆ ಬಡವರ ಬಗ್ಗೆ ಕನಿಕರ ಇದ್ದರೆ ಸಾರ್ವಜನಿಕರ ಬಗ್ಗೆ ಕನಿಕರ ಇದ್ದರೆ ಸಾಮಾನ್ಯ ಜನರ ಬಗ್ಗೆ ಕನಿಕರ ಇದ್ದರೆ ಜಿಎಸ್ಟಿ ವ್ಯಾಪ್ತಿಗೆ ತನ್ನಿ ಆದರೆ ಅದು ಮಾಡ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಧ್ಯೇಯವಾಕ್ಯಗಳೇನು ಒನ್ ನೇಷನ್ ಒಂದು ಅಂತೀರಿ ಒನ್ ನೇಷನ್ ಒಂದು ಕಾನ್ಸ್ಟಿಟ್ಯೂಷನ್ ಅಂತೀರಿ ಒನ್ ನೇಷನ್ ಒಂದು ಲ್ಯಾಂಗ್ವೇಜ್ ಅಂತ ಹೋದ್ರಿ ಒಂದೇ ದೇಶ ಒಂದೇ ಭಾಷೆ ಅಂತ ಮಾಡಿದ್ರು ಕೆಲ ದಿವಸ ಪ್ರಚಾರ ಮಾಡಿದ್ರು ಆದರೆ ಪ್ರತಿಭಟನೆ ಆಯಿತು ಹಿಂದಿನ ನಮ್ಮ ಮೇಲೆ ಏರಕ್ಕೆ ಬರಬೇಡಿ ನಾವು ಪ್ರಾಂತೀಯ ಭಾಷೆಗಳಿದ್ದೀವಿ ನಾವೇನೇನು ಮಾತಾಡ್ತೀವಿ ಅದಕ್ಕೆ ನೀವು ಕಾನೂನು ತರಬೇಡಿ ಅಂತ ಅದನ್ನು ಹಿಂದಕ್ಕೆ ತಗೊಂಡ್ರು ಈ ರೀತಿ ಜನರನ್ನ ಮರಳು ಮಾಡ್ತಕ್ಕಂಥ ಕೇವಲ ಮಾತಲ್ಲೇ ಇವತ್ತು ದಂಗು ಮಾಡ್ತಕ್ಕಂಥ ಇವತ್ತು ಮಾತಿಂದ ಕಳೆದ 7 ವರ್ಷಗಳ ದುರಾಡಳಿತದಿಂದ ಇವತ್ತು ದೇಶ ಸಂಕಷ್ಟಕ್ಕೀಡಾಗಿದೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಕರೋನಾ ಬಂತು ಆಗ ಗೊತ್ತಿರಲಿಲ್ಲ ಯಾರಿಗೂ ಕೂಡ ಕರೋನಾ ಆ ನಿರ್ವಹಣೆಯಲ್ಲಿ ಸ್ವಲ್ಪ ಏರುಪೇರಾಯಿತು ನಾವು ಒಪ್ಪೋಣ ಮತ್ತೆ ಆಗ ಕರೋನಾ ನಿರ್ವಹಣೆಗೆ ಬಜೆಟ್ ಅಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ 3,500 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಮಂಡಿಸಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರೆಲ್ಲ ಲೆಕ್ಕ ಕೇಳಿದ್ರು 3,500 ಕೋಟಿ ಏನು ಖರ್ಚು ಮಾಡಿದ್ದೀರಿ ಅದಕ್ಕೆ 2,000 ಕೋಟಿ ಕೂಡ ಅವ್ರು ಉತ್ತರ ಕೊಡಲಿಲ್ಲ ವೆಂಟಿಲೇಟರ್ ಒಂದಕ್ಕೆ 2.5 ರೇಟ್ ತೋರಿಸಿದ್ರು ಮಾಸ್ಕ್ ಕೂಡ 500 ರೂಪಾಯಿ ತೋರಿಸಿದ್ರು ವೆಂಟಿಲೇಟರ್ಗಳು 6,15,000 ವೆಂಟಿಲೇಟರ್ಸ್ ಬಿಬಿ ಕಿಟ್ಸ್ ಎಲ್ಲಾನು ಗೋಲ್ಮಾಲೆ 1,500 ಕೋಟಿ ಕೂಡ ಖರ್ಚು ಮಾಡಲಿಲ್ಲ ಆದ್ರೆ 3,500 ಕೋಟಿ ಲೆಕ್ಕ ತೋರಿಸಿದ್ರು